ನಾನು ಬೆಂಗಳೂರು ನಿವಾಸಿ ಆಗಿದ್ದರಿಂದ ನಾನು ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿದ್ದೀನಿ. ನನ್ನ ಮಗ ಮೋಹಿತ್ ಅನ್ನೋ ಹುಡುಗ ಒಂದು ವರ್ಷದ ಹಿಂದೆ ಅವನಿಗೆ ಸ್ವಲ್ಪ ಓದೋದು ಜ್ಞಾಪಕ ಶಕ್ತಿ ಕಡಿಮೆ ಇತ್ತು. ಆಮೇಲೆ ಆ್ಯಕ್ಟಿವ್ ಆಗಿರ್ತಾ ಇರಲ್ಲ, ಸ್ಕೂಲಲ್ಲಿ ಲೈಸಿಯಾಗಿರ್ತಾ ಇದ್ದ, ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ನಾನೆಲ್ಲೋ ನಮ್ಮ ಫ್ರೆಂಡ್ ಮನೆಗೆ ಒಂದು ಫಂಕ್ಷನ್ಗೆ ನಾನು ಹೋಗಿದ್ದೆ ಆ ಜಾಗದಲ್ಲಿ. ಆ ಜಾಗದಲ್ಲಿ ಈ ಬ್ರೈನ್ ಬೂಸ್ಟರ್ ಅಂತ ಅವ್ರ ಮನೆಯಲ್ಲಿ ಅವ್ರ ಹುಡುಗನಿಗೆ ಕೊಡ್ತಾ ಇರೋದು ನಾನು ಗಮನಿಸಿದೆ. ಆ ಗಮನಿಸಿದ ಮೇಲೆ ಅವರು ನನಗೆ ಗೈಡ್ ಮಾಡಿದ್ರು, ಈ ಬ್ರೈನ್ ಬೂಸ್ಟರ್ ಕೊಟ್ಟರೆ ಮಕ್ಕಳು ಆಕ್ಟಿವ್ ಆಗ್ತಾರೆ, ಅವರು ಸ್ಪೀಚ್ ಚೆನ್ನಾಗಿ ಬರ್ತದೆ, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಅಂತ ಅವ್ರು ಗೈಡ್ ಮಾಡಿದ್ರು. ನನಗೆ ಇದು ಅನುಮಾನ ಬಂತು, ಯಾಕೆ ಇದನ್ನ ಯೂಸ್ ಮಾಡಬೇಕು, ಏನೋ ಸೈಡ್ ಎಫೆಕ್ಟ್ ಆಗ್ಬೋದು, ಆ ಥರ ಎಲ್ಲ ನನಗೆ ಅನುಮಾನ ಬಂತು. ಆಮೇಲೆ ಸ್ವಲ್ಪ ಧೈರ್ಯ ಮಾಡಿ ತಗೊಂಬಂದು ನಾನು ನನ್ನ ಮಗನಿಗೆ ಕಂಟಿನ್ಯೂಸ್ ಆಗಿ 3 ತಿಂಗಳನ್ನು ಯೂಸ್ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗ್ 15 ದಿವಸ ಆದಮೇಲೆ ಇದ್ರದ್ದು ರಿಪೋರ್ಟ್ ಏನು ಅಂತ ಆಮೇಲೆ ನನಗೆ ಗೊತ್ತಾಯಿತು. ನನ್ನ ಮಗನು ಆಕ್ಟಿವ್ ಆದ. ಆಮೇಲೆ ಅವನು 3 ತಿಂಗಳಾದ್ಮೇಲೆ ಮಾಮೂಲಿ ಓದ್ತಾ ಇದ್ರಲ್ಲ ಫಸ್ಟ್ ಕ್ಲಾಸಲ್ಲಿ ಚೆನ್ನಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಜ್ಞಾಪಕ ಶಕ್ತಿ ವೃದ್ಧಿ ಆಯಿತು, ಚೆನ್ನಾಗಿ ಆಕ್ಟಿವ್ ಆದ. ಆಮೇಲೆ ಸ್ಪೋರ್ಟ್ಸು ಚೆನ್ನಾಗಿ ಆಡ್ದ, ಅವನು ಬಾಡಿ ಫಿಟ್ನೆಸ್ಸು ಚೆನ್ನಾಗಿ ಬಂತು. ಇದರಿಂದ ನನಗೆ ಜಾಸ್ತಿ ಖುಷಿಯೂ, ಈ ಸಂಗತಿಯಿಂದ ಭಾರಿ ಖುಷಿಯೂ ಆಗಿತ್ತು ನನಗೆ. ಇದರಿಂದ ಈ ಬ್ರೈನ್ ಬೂಸ್ಟರ್ ಅನ್ನೋದು ಯಾವುದೇ ಸೈಡ್ ಎಫೆಕ್ಟು ತೊಂದರೆಗಳನ್ನು ಇರುವುದಿಲ್ಲ, ಯಾಕಂದರೆ ಇದು ಆಯುರ್ವೇದಿಕಲ್ಲಿ ಕೆಲವು ನೆಟ್ಸು ಮತ್ತು ಅಶ್ವಗಂಧನ ಯೂಸ್ ಮಾಡಿ ಮಾಡಿರ್ತಾರೆ. ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಏನೂ ಆಗುವುದಿಲ್ಲ. ಈ ಆಯುರ್ವೇದಿಕ್ ನೀವು ಯಾರನ್ನ ನಿಮ್ಮ ಮಕ್ಕಳಿಗೆ ಯೂಸ್ ಮಾಡ್ಬೇಕಾದ್ರೆ 100% ಯೂಸ್ ಮಾಡ್ಬೋದು. ಇದರಲ್ಲಿ ಬಾಡಿಯಲ್ಲಿ ಯಾವುದೇ ಸೈಡ್ ಎಫೆಕ್ಟು ನಿಮಗೆ ತೊಂದರೆಗಳು ಆಗುವುದಿಲ್ಲ.